ಚಿಕ್ಕೋಡಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 2 ರ ಬಾಗಿಮನೆಯಿಂದ ಕಾಳಮಾರುತಿ ಗುಡಿಯವರೆಗೆ ಹಾಗೂ ಹಳೆಯ ವಿಜಯ ಬ್ಯಾಂಕ್ ಹತ್ತಿರ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ. ಚಿಕ್ಕೋಡಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 2 ರಲ್ಲಿ ಬರುವ ಬಾಗಿಮನೆಯಿಂದ ಕಾಳಮಾರುತಿ ಗುಡಿಯವರೆಗೆ ಹಾಗೂ ಹಳೆಯ ವಿಜಯ ಬ್ಯಾಂಕ್ ಹತ್ತಿರ ಸಿಸಿ ರಸ್ತೆ ಕಾಮಗಾರಿಗೆ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟ್ಕಿಮಠ್ ಹಾಗೂ ಪುರಸಭೆ ಸದಸ್ಯರು ಚಾಲನೆ ನೀಡಿದರು. ಪುರಸಭೆಯ 2020-21 ಸಾಲಿನ 15ನೇ ಹಣಕಾಸು ಆಯೋಗದ ಯೋಜನೆಯಡಿ ಕಾಮಗಾರಿಗೆ ಚಾಲನೆ. ಕಾಮಗಾರಿಗೆ 5 ಲಕ್ಷ ರೂಪಾಯಿ ಅನುದಾನ ಮಂಜೂರು. ಪುರಸಭೆ ಸದಸ್ಯ ಹಾಗೂ ಮಾಜಿ ಅಧ್ಯಕ್ಷರಾದ ಜಗದೀಶ್ ಕೌಟ್ಕಿಮಠ್ ಅವರ ನೇತೃತ್ವದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಾತನಾಡಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ 2 ರಲ್ಲಿ ಸಿಸಿ ಗಟರ್ ರಸ್ತೆಯ ಕಾಮಗಾರಿಗೆ ಚಾಲನೆ ಕೊಡ್ತಾ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಪಟ್ಟಣದಲ್ಲಿ ಪುರಸಭೆಯಿಂದ ಸನ್ಮಾನ್ಯ ಶ್ರೀ ಜಗದೀಶ್ ಕೌಟ್ಕಿಮಠ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಅಧಿಕಾರ ತಗೊಂಡಿಂದ ಇದು ಮೊದಲನೇ ನಮ್ಮ ಕಾಮಗಾರಿ. ಅವರ ನೇತೃತ್ವದಲ್ಲಿ ಈ ಕಾಮಗಾರಿ ನಾವು ಇವತ್ತು ಪ್ರಾರಂಭಿಸ್ತಾ ಇದ್ದೀವಿ. ಪುರಸಭೆಯಿಂದ 15ನೇ ಹಣಕಾಸಿನ ಆಯೋಗದ ಅಡಿಯಲ್ಲಿ ವಾರ್ಡ್ ನಂಬರ್ 2 ರಲ್ಲಿ ಬರುವಂಥ ಬಾಗಿಮನೆಯಿಂದ ಕಾಳಮೂರ್ತಿ ಗುಡಿವರೆಗೆ ಹಾಗೂ ಹಳೆಯ ವಿಜಯ ಬ್ಯಾಂಕ್ ಹತ್ತಿರ ಸಿಸಿ ರಸ್ತೆಯನ್ನು ನಾವು ಈಗ ನಿರ್ಮಿಸ್ತಿರ್ತೀವಿ. ಇದೇ ರೀತಿ ವಾರ್ಡ್ ನಂಬರ್ ಸಮಸ್ತ ಚಿಕ್ಕೋಡಿ ಪಟ್ಟಣದ ಸಮಸ್ತ ಎಲ್ಲ ವಾರ್ಡ್ಗಳಲ್ಲಿ ಇವತ್ತು ಕಾಮಗಾರಿಗಳಿಗೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ಚಿಕ್ಕೋಡಿ ಪಟ್ಟಣವನ್ನು ಅಭಿವೃದ್ಧಿ ನಿಟ್ಟಿನಲ್ಲಿ ಹಾಗೂ ಸ್ವಚ್ಛತೆ ನಿಟ್ಟಿನಲ್ಲಿ ಹಾಗೂ ಸುಂದರ ಸ್ವಚ್ಛ ಪಟ್ಟಣವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ಎಲ್ಲರ ಸದಸ್ಯರನ್ನು ಕೂಡಿಕೊಂಡು ನಾವು ಇವತ್ತು ಕಾರ್ಯಗಳನ್ನು ಪ್ರಾರಂಭಿಸ್ತಾ ಇದ್ವಿ. ನಾವು ಅಧಿಕಾರ ಹಸ್ತಾಂತರಗೊಂಡ ನಂತರ ಮೊಟ್ಟ ಮೊದಲನೇ ಕಾಮಗಾರಿ ವಾರ್ಡ್ ನಂಬರ್ 2 ರಲ್ಲಿ ಸಿಸಿ ರಸ್ತೆಯನ್ನು ಪ್ರಾರಂಭಿಸಿದ್ವಿ. ಈ ಸಿಸಿ ರಸ್ತೆಯು ಚಿಕ್ಕೋಡಿ ಪಟ್ಟಣದ ಪ್ರಾರಂಭಿಕ ಕಾರ್ಯವಾಗಿದ್ದು ಚಿಕ್ಕೋಡಿ ಪಟ್ಟಣವನ್ನು ಸುಂದರವಾಗಿ ನೀಡಿದ ನಿಟ್ಟಿನಲ್ಲಿ ಇವತ್ತು ಈ ಕಾಮಗಾರಿ ಅತ್ಯಂತ ಅಚ್ಚುಕಟ್ಟಾಗಿ ಆಗಬೇಕು. ಅದೇ ರೀತಿ ಇಲ್ಲಿ ಬಂದಿರತಕ್ಕಂಥ ಗುತ್ತಿಗೆದಾರರು ಕೂಡ ನಾ ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ ತಾವು ಅತ್ಯಂತ ಕಾಮಗಾರಿಯನ್ನು ಗುಣಮಟ್ಟದಲ್ಲಿ ಮಾಡಿಕೊಳ್ಳಬೇಕು ಹಾಗೂ ವಾರ್ಡ್ ನಂಬರ್ 2 ರ ಜನತೆಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಾ ತಾವು ಕೂಡ ಗುತ್ತಿಗೆದಾರರಿಂದ ಅತ್ಯಂತ ಯೋಗ್ಯ ಮಟ್ಟದ ಕಾಮಗಾರಿಗಳನ್ನು ತಾವು ತೆಗೆದುಕೊಳ್ಳುತ್ತಾ ಮುಂಬರುವ ದಿನಮಾನಗಳಲ್ಲಿ ನಮ್ಮ ಜೊತೆ ಸಹಕಾರವನ್ನು ಕೊಡ್ತಾ ಮುಂಬರುವ ದಿನಮಾನಗಳಲ್ಲಿ ಕೂಡ ನಾವು ಈ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸ್ತಾ ಹೋಗ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನಾಗೇಶ್ ಮೇದಾರ್, ಸಿದ್ದಪ್ಪ ಡಂಗೇರ್, ಸೋಮನಾಥ್ ಗೌನಾಳೆ, ಅದಮ್ ಗಣೇಶ್ ವಾಡಿ, ಕಿರಣ್ ಎರಂಡೋಳೆ, ವಿನಯ್ ತಂಗಡಿ, ಸಂತೋಷ್ ಟವಳೆ, ಎಸ್ಜಿ ಹಿರೇಮಠ್, ಅಪ್ಪಾಸಾಹೇಬ್ ಭೋಗ್, ಗುತ್ತಿಗೆದಾರ ಕೆಎ ಹಕಾರೆ ಇನ್ನಿತರರು ಉಪಸ್ಥಿತರಿದ್ದರು.